ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸ್ನಲ್ಲಿ ಪಿ ಡಿ ಒ ಪರೀಕ್ಷೆಯ ತಯಾರಿಯ ಕುರಿತು ಮಾತನಾಡೋಣ ಪಿ ಡಿ ಒ ಅಂತಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಕರೀತಾರೆ ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ನೀವು ತಯಾರಿಯನ್ನು ಮಾಡಬೇಕು ಮತ್ತು ಎಷ್ಟನ್ನು ಓದಬೇಕು ಎಷ್ಟು ಸಿಲೆಬಸ್ ಇರುತ್ತೆ ಎಷ್ಟನ್ನು ಓದಬೇಕು ಮತ್ತು ಪರೀಕ್ಷೆಯ ಒಂದು ಪ್ಯಾಟ್ರನ್ ಹೇಗಿರುತ್ತೆ ಪರೀಕ್ಷೆ ಯಾವ ರೀತಿ ಇರುತ್ತದೆ ಮತ್ತು ಯಾವ ಒಂದು ಪಠ್ಯಕ್ರಮ ಇರುತ್ತೆ ಪರೀಕ್ಷೆಯಲ್ಲಿ ಯಾವ ಒಂದು ಪಠ್ಯಕ್ರಮ ಇರುತ್ತೆ ಮತ್ತು ಯಾವ ಯಾವ ಪುಸ್ತಕಗಳನ್ನು ಈ ಒಂದು ಪರೀಕ್ಷೆಯ ತಯಾರಿಗೆ ಓದಬೇಕಾಗುತ್ತೆ ಹಾಗೆ ಒಂದು ಸೇಫ್ ಕಟ್ ಆಫ್ ಅಂಕಗಳು ಎಷ್ಟಿರುತ್ತೆ ಒಂದು ವಿತ್ ರೆಫರೆನ್ಸ್ ಟು ಡಿಫ್ರೆಂಟ್ ಕ್ಯಾಟಗರಿ ಎಲ್ಲವನ್ನು ಕೂಡ ಇವತ್ತಿನ ಕ್ಲಾಸ್ನಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ ಸೊ ಯಾರಾದರೂ ಒಂದು ಈ ಒಂದು ಪರೀಕ್ಷೆಗೆ ತಯಾರಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಕ್ಲಾಸನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಆಲ್ರೆಡಿ ಈ ಒಂದು ಪರೀಕ್ಷೆಯ ಬಗ್ಗೆ ಮಾಹಿತಿ ಇದ್ದರೆ ಕ್ಲಾಸನ್ನು ಸ್ಕಿಪ್ ಮಾಡ್ಬೋದು ಯಾರಿಗೆ ಅವಶ್ಯಕತೆ ಇದೆ ಅವರು ಕೊನೆ ತನಕ ಕ್ಲಾಸನ್ನು ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಪಿ ಡಿ ಒ ಪರೀಕ್ಷೆಯ ಒಂದು ತಯಾರಿ ಯಾವ ರೀತಿ ಇರುತ್ತದೆ ಅಥವಾ ಯಾವ ರೀತಿ ಇರಬೇಕು ಪರೀಕ್ಷೆ ಯಾವ ರೀತಿ ಇರ್ತದೆ ಎಲ್ಲವನ್ನು ಕೂಡ ನೋಡೋಣ ಪರೀಕ್ಷೆ ಕೊನೆಯ ಬಾರಿ ಆಗಿದ್ದು ಎರಡು ಸಾವಿರದ ಹದಿನೇಳು ಹಾಗೂ ಹದಿನೆಂಟರಲ್ಲಿ ಕೊನೆಯ ಬಾರಿ ಪಿ ಡಿ ಒ ಪರೀಕ್ಷೆಯನ್ನು ಮಾಡಿದರು ಎರಡು ಸಾವಿರದ ಹದಿನೇಳು ಹಾಗೂ ಹದಿನೆಂಟರಲ್ಲಿ ಪಿ ಡಿ ಒ ನೋಟಿಫಿಕೇಷನ್ ಆಗಿತ್ತು ಆ ಸಮಯದಲ್ಲಿ ಎರಡು ಪೇಪರ್ಸ್ ಇತ್ತು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಒಂದು ಪರೀಕ್ಷೆಯನ್ನು ಎರಡು ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದರು ಪೇಪರ್ ಒನ್ ಏನಿದೆ ಅಲ್ವಾ ಇದು ಜನರಲ್ ನಾಲೆಡ್ಜ್ ಇತ್ತು ಜನರಲ್ ನಾಲೆಡ್ಜ್ ಇತ್ತು ಪೇಪರ್ ಟೂ ಏನಿದೆ ಅಲ್ವಾ ಇದು ಪಂಚಾಯತ್ಗೆ ಸಂಬಂಧಪಟ್ಟಂತಹ ಒಂದು ಪತ್ರಿಕೆ ಆಗಿತ್ತು ಪ್ರಶ್ನೆ ಪತ್ರಿಕೆ ಆಗಿತ್ತು ಪಂಚಾಯತ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಿದರು ಜಿ ಕೆ ಅಲ್ಲಿ ನೂರು ಪ್ರಶ್ನೆಗಳಿದ್ದು ಪೇಪರ್ ಟೂ ಅಲ್ಲಿ ಕೂಡ ನೂರು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ಎರಡು ಅಂಕ ಅಂದರೆ ಎರಡುನೂರು ಅಂಕ ಇದರಲ್ಲೂ ಕೂಡ ಒಂದು ಪ್ರಶ್ನೆಗೆ ಎರಡು ಅಂಕ ಅಂದರೆ ಎರಡುನೂರು ಅಂಕ ಟೋಟಲ್ ಆಗಿ ಫೋರ್ ಹಂಡ್ರೆಡ್ ಮಾರ್ಕ್ಸ್ಗೆ ಪೇಪರ್ ಇದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದರು ಯಾರು ಮಾಡಿದ್ರು ಲಾಸ್ಟ್ ಟೈಮ್ ಎಕ್ಸಾಮ್ ಅಂತಂದರೆ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪಿ ಡಿ ಒ ಪರೀಕ್ಷೆಯನ್ನು ನಡೆಸಿದರು ಸೊ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ ಲಾಸ್ಟ್ ಟೈಮು ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ ಈ ರೀತಿಯಾಗಿ ಕೊನೆಯ ಬಾರಿ ಒಂದು ಪರೀಕ್ಷೆ ನಡೆದಿತ್ತು ಮತ್ತು ಮುಖ್ಯವಾಗಿ ಜಿ ಕೆ ಯಲ್ಲಿ ಏನು ಮಾಡಿದರು ಅಂತಂದರೆ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗೋಂಥ ಬೇಸಿಕ್ಸ್ ಕ್ವಶನ್ಸ್ಗಳನ್ನು ಜಾಸ್ತಿ ಕೇಳಿದ್ರು ತುಂಬ ಡೆಪ್ತ್ ಇರಲಿಲ್ಲ ಬಟ್ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಡೆಪ್ತಾಗಿ ಪ್ರಶ್ನೆಗಳನ್ನು ಕೇಳಿದರು ಸೊ ಇದು ಪರೀಕ್ಷೆ ಯಾವ ರೀತಿ ಇರುತ್ತೆ ಕೊನೆಯ ಬಾರಿ ಯಾವ ರೀತಿ ಇತ್ತು ಮತ್ತು ನೆಕ್ಸ್ಟ್ ಯಾವ ರೀತಿ ಇರಬಹುದು ಇದೇ ರೀತಿಯಾದಂತಹ ಪ್ಯಾಟ್ರನ್ ಇರಬಹುದು ಇದನ್ನು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ ಇನ್ನು ಪಠ್ಯಕ್ರಮ ಏನು ಅಂತ ತಿಳ್ಕೋಬೇಕಾಗುತ್ತೆ ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಪೇಪರ್ ಒನ್ ಜನರಲ್ ನಾಲೆಡ್ಜ್ ಪೇಪರ್ ಟು ಪಂಚಾಯತ್ ಹೌದಲ್ವಾ ಪಂಚಾಯತ್ಗೆ ಸಂಬಂಧಪಟ್ಟಂಥ ಇರುತ್ತೆ ಪೇಪರ್ ಒನ್ ಜಿ ಕೆ ಅಲ್ಲಿ ಮುಖ್ಯವಾಗಿ ಸೆವೆನ್ ಪಾರ್ಟ್ಸ್ಗಳನ್ನು ಓದಬೇಕಾಗುತ್ತೆ ಮೊದಲನೇದಾಗಿ ಹಿಸ್ಟ್ರಿ ಇತಿಹಾಸ ಎರಡನೇದು ಜಿಯೋಗ್ರಫಿ ಭೂಗೋಳ ಮೂರನೇದಾಗಿ ಸೈನ್ಸ್ ವಿಜ್ಞಾನ ನಾಲ್ಕನೇದು ಎಕನಾಮಿಕ್ಸ್ ಅರ್ಥಶಾಸ್ತ್ರ ಐದನೇದಾಗಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಆರನೇದಾಗಿ ಮೆಂಟಲ್ ಎಬಿಲಿಟಿ ಏಳನೇದಾಗಿ ಕರೆಂಟ್ ಅಫೇರ್ಸ್ ಈ ಏಳು ಪಾರ್ಟ್ಸ್ಗಳು ಜನರಲ್ ನಾಲೆಡ್ಜಲ್ಲಿ ಕವರ್ ಆಗುತ್ತೆ ಏಳು ಪಾರ್ಟ್ಸ್ಗಳನ್ನು ತುಂಬ ಡೆಪ್ತಾಗಿ ಓದಬೇಕಾಗುತ್ತೆ ಇನ್ನು ಪೇಪರ್ ಟೂ ಅಲ್ಲಿ ಏನೇನಿರುತ್ತೆ ಪಂಚಾಯತ್ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಪಂಚಾಯತ್ ಅಂತಂದರೆ ಒಂದು ಗ್ರಾಮ ಪಂಚಾಯಿತಿಯ ಒಂದು ಕಾರ್ಯವೈಖರಿ ಆಗಿರ್ಬೋದು ಗ್ರಾಮ ಪಂಚಾಯಿತಿಯ ರಚನೆ ಆಗಿರ್ಬೋದು ಹಾಗೆ ತಾಲೂಕು ಪಂಚಾಯಿತಿಯ ರಚನೆ ಹಾಗೂ ಜಿಲ್ಲಾ ಪಂಚಾಯತ್ನ ರಚನೆ ಒಂದು ತ್ರೀ ಟಯರ್ ಸಿಸ್ಟಮ್ ಏನಿದೆ ಅಲ್ವಾ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ಓದಬೇಕಾಗುತ್ತೆ ಅಧ್ಯಕ್ಷರ ಒಂದು ವರ್ಕ್ ಏನಿರುತ್ತೆ ಅಥವಾ ಪಿ ಡಿ ಒನ ವರ್ಕ್ ಏನಿರುತ್ತೆ ಮತ್ತು ಒಂದು ಗ್ರಾಮ ಪಂಚಾಯಿತಿಯ ಕಾರ್ಯವ್ಯಾಪ್ತಿ ಏನಿರುತ್ತೆ ಅಥವಾ ಗ್ರಾಮ ಪಂಚಾಯಿತಿಯ ಕೆಲಸ ಏನಿರುತ್ತೆ ಮತ್ತು ತಾಲೂಕು ಪಂಚಾಯಿತಿಯ ಕೆಲಸ ಏನಿರುತ್ತೆ ಹಾಗೆ ಒಂದು ಟ್ಯಾಕ್ಸನ್ನು ಯಾವ ರೀತಿ ಕಲೆಕ್ಟ್ ಮಾಡ್ಕೋತಾರೆ ಹಾಗೆ ಒಂದು ಫಲಾನುಭವಿಗಳಿಗೆ ಅಥವಾ ಒಂದು ಸ್ಕೀಮ್ಸ್ಗಳನ್ನು ಯಾವ ರೀತಿ ಫಲಾನುಭವಿಗಳಿಗೆ ರೀಚ್ ಆಗುತ್ತೆ ಎಲ್ಲವೂ ಕೂಡ ಡಿಟೇಲ್ ಆಗಿ ನೀವು ಸೆಕೆಂಡ್ ಪೇಪರಲ್ಲಿ ಇದನ್ನು ಪ್ರಶ್ನೆಗಳನ್ನು ಕೇಳ್ತಾರೆ ಈ ಒಂದು ಪ್ಯಾಟ್ರನ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಇದು ಪೇಪರ್ ಒನ್ ಮತ್ತೆ ಪೇಪರ್ ಟು. ಇನ್ನು ಯಾವ ಪುಸ್ತಕಗಳನ್ನು ಓದಬೇಕು ಆಲ್ರೆಡಿ ನಾನು ಹೇಳಿದಾಗೆ ಹಿಸ್ಟ್ರಿ ಪೇಪರ್ ಒನ್ ಇರುತ್ತೆ ಪೇಪರ್ ಟು ಪೇಪರ್ ಒನ್ ಜಿ ಕೆಗೆ ಯಾವ ಪುಸ್ತಕಗಳನ್ನು ಓದಬೇಕು ಅಂತಂದರೆ ಮುಖ್ಯವಾಗಿ ಡಿ ಎಸ್ ಇ ಆರ್ ಟಿ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳನ್ನು ಓದಬೇಕಾಗತ್ತೆ ಅಥವಾ ಎನ್ ಸಿ ಇ ಆರ್ ಟಿ ಎರಡರಲ್ಲಿ ಒಂದನ್ನು ಓದಿದ್ರೆ ಸಾಕು ಎನ್ ಸಿ ಇ ಆರ್ ಟಿ ಪುಸ್ತಕಗಳನ್ನು ಓದಬೇಕು ಇದನ್ನು ಮ ಮೊದಲು ಇಷ್ಟನ್ನು ಓದಬೇಕಾಗುತ್ತೆ ಯಾಕೆ ಇದನ್ನು ಮೊದಲು ಓದಬೇಕು ಅಂತಂದರೆ ಇದು ಬೇಸಿಕ್ಸ್ ಇದು ಆದಮೇಲೆ ಏನು ಓದಬೇಕು ಅಂತಂದರೆ ನೀವು ಪ್ರತಿಯೊಂದು ಒಂದು ಸೆಕ್ಷನ್ಗೆ ರೆಫರೆನ್ಸ್ ಬುಕ್ಸ್ಗಳನ್ನು ಕೂಡ ಓದ್ಬೋದು ಉದಾಹರಣೆ ಇತಿಹಾಸಕ್ಕೆ ಎಚ್ ಆರ್ ಕೆ ಆಗಿರ್ಬೋದು ಅಥವಾ ಸದಾಶಿವ ಅಥವಾ ಜಿಯೋಗ್ರಫಿಗೆ ಅಥವಾ ಭೂಗೋಳಕ್ಕೆ ರಂಗನಾಥ್ ಆಮೇಲೆ ಕಾನ್ಸ್ಟಿಟ್ಯೂಷನ್ಗೆ ಪಿ ಎಸ್ ಗಂಗಾಧರ್ ಮತ್ತು ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ಗೆ ಪಿ ಎಸ್ ಗಂಗಾಧರ್ ಎಕನಾಮಿಕ್ಸ್ಗೆ ಎಚ್ ಆರ್ ಕೆ ಓದ್ಬೋದು ಎಕನಾಮಿಕ್ಸ್ಗೆ ಎಚ್ ಆರ್ ಕೆ ಅಂತ ಒಂದು ಬುಕ್ ಇದೆ ಸೊ ಯಾವುದಾದ್ರೂ ಬುಕ್ ಒಂದು ಬುಕ್ಗಳನ್ನು ಒಂದು ಸಬ್ಜೆಕ್ಟ್ಗೆ ಒಂದು ರೆಫರೆನ್ಸ್ ಬುಕ್ಕನ್ನು ಓದ್ಬೋದು ಬಟ್ ರೆಫರೆನ್ಸ್ ಬುಕ್ಸ್ ಓದೋಕ್ಕಿಂತ ಮುಂಚೆ ಡಿ ಎಸ್ ಸಿ ಆರ್ ಟಿ ಮತ್ತು ಎನ್ ಸಿ ಆರ್ ಟಿ ಎರಡರಲ್ಲಿ ಒಂದನ್ನು ಕಂಪಲ್ಸರಿ ಓದಬೇಕಾಗುತ್ತೆ ಇನ್ನು ಪೇಪರ್ ಟು ಪೇಪರ್ ಟು ಪಂಚಾಯತ್ಗೆ ಸಂಬಂಧಪಟ್ಟಂತೆ ಪೇಪರ್ ಟು ಪಂಚಾಯತ್ಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕ ಓದಬೇಕು ಅಂತಂದರೆ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟಲ್ಲಿ ತುಂಬ ಬುಕ್ಸ್ ಇದೆ ಬಟ್ ಬೆಸ್ಟ್ ಬುಕ್ಸ್ ಯಾವುದು ಅಂತಂದರೆ ಕೆ ಎಮ್ ಸುರೇಶ್ ಅವ್ರದ್ದು ಒಂದು ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ದು ಪಿ ಡಿ ಒಗೆ ಅಂತಲೇ ಪೇಪರ್ ಟೂಗೆ ಅಂತಲೇ ಒಂದು ಬುಕ್ ಬರೆದಿದ್ದಾರೆ ಪಿ ಡಿ ಒ ಅಂತ ಆ ಬುಕ್ಕನ್ನು ಬೇಕಾದರೆ ನೀವು ಪರ್ಚೇಸ್ ಮಾಡಿ ಕೆ ಎಮ್ ಸುರೇಶ್ ಅವ್ರದ್ದು ಮಾರ್ಕೆಟಲ್ಲಿ ಕೇಳಿದ್ರೆ ಕೊಡ್ತಾರೆ ಕೆ ಎಮ್ ಸುರೇಶ್ ಅವರ ಒಂದು ಪುಸ್ತಕ ಪಿ ಡಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಬುಕ್ಕು ಅದನ್ನು ರೆಫರ್ ಮಾಡಿ ಸೊ ಇದನ್ನ ಇಷ್ಟು ಯಾವ ಯಾವ ಪುಸ್ತಕಗಳನ್ನ ಓದಬೇಕು ಕರೆಂಟ್ ಅಫೇರ್ಸ್ಗೆ ಪ್ರಜಾವಾಣಿ ನ್ಯೂಸ್ ಪೇಪರು ಅಥವಾ ಸ್ಪರ್ಧಾ ವಿಜೇತ ಮ್ಯಾಗ್ಝಿನು ಎರಡರಲ್ಲಿ ಒಂದು ಓದಿದ್ರು ಸಾಕು ಸ್ಪರ್ಧಾ ವಿಜೇತ ಅಥವಾ ಪ್ರಜಾವಾಣಿ ಎರಡರಲ್ಲಿ ಒಂದು ತುಂಬ ನ್ಯೂಸ್ ಪೇಪರ್ ಬೇರೆ ಬೇರೆ ನ್ಯೂಸ್ ಪೇಪರ್ಸ್ ಓದೋ ಅವಶ್ಯಕತೆ ಇಲ್ಲ ತುಂಬ ಮ್ಯಾಗ್ಜಿನ್ಸ್ ಓದೋ ಅವಶ್ಯಕತೆಯೂ ಇಲ್ಲ ಸ್ಪರ್ಧಾ ವಿಜೇತ ಒಂದು ಓದಿದ್ರೆ ಸಾಕು ಹಾಗೆ ಮೆಂಟಲ್ ಎಬಿಲಿಟಿಗೆ ನೀವು ಬೇಕಾದರೆ ವಿಡಿಯೋಸ್ಗಳಿದೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋ ಚಾನೆಲ್ಸ್ ವಿಡಿಯೋಸ್ ಇದೆ ಬೇಕಾದರೆ ರೆಫರ್ ಮಾಡ್ಬೋದು ಸೊ ಎಷ್ಟು ಕವರ್ ಮಾಡಿದ್ರೂ ಸಾಕು ನಿಮಗೆ ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕಟ್ ಆಫ್ ಅಂಕಗಳು ಎಷ್ಟಿರುತ್ತೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಸೊ ಲಾಸ್ಟ್ ಟೈಮು ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ಟೂ ನೈಂಟಿ ಮೇಲ್ಗಡೆ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆಂಟ್ ಕ್ಯಾಟಗರಿ ಟೂ ನೈಂಟಿ ಪ್ಲಸ್ ಯಾರು ಸ್ಕೋರ್ ಮಾಡಿದ್ರು ಅದು ಸೇಫೆಸ್ಟ್ ಸ್ಕೋರ್ ಆಗಿತ್ತು ಬಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೇಲ್ಗಡೆ ಔಟ್ ಆಫ್ ಫೋರ್ ಹಂಡ್ರೆಡ್ ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ತ್ರೀ ಹಂಡ್ರೆಡ್ ಮೇಲೆ ಯಾರು ಸ್ಕೋರ್ ಮಾಡಿದರೂ ತುಂಬ ಚೆನ್ನಾಗಿ ಅವರು ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದಾರೆ ಸೊ ತ್ರೀ ಹಂಡ್ರೆಡ್ ಇಸ್ ದ ಸೇಫೆಸ್ಟ್ ಸ್ಕೋರ್ ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ ಲಾಸ್ಟ್ ಟೈಮ್ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ ಸಪೋಸ್ ಏನಾದರೂ ನೆಕ್ಸ್ಟ್ ಯಾವಾಗ ಪಿ ಡಬ್ಲ್ಯೂ ಪಿ ಡಿ ಒ ಕಾಲ್ ಆಗುತ್ತೆ ಅಥವಾ ಕೆ ಪಿ ಎಸ್ ಸಿ ಅವರು ಏನಾದರೂ ಎಕ್ಸಾಮ್ ಮಾಡಿದ್ರೆ ಪಿ ಡಿ ಒ ಎಕ್ಸಾಮು ಕೆ ಪಿ ಎಸ್ ಸಿ ಅವ್ರು ಮಾಡಿದ್ರೆ ಸೊ ಆವಾಗ ಕಟ್ ಆಫ್ ಕಮ್ಮಿ ನಿಂತ್ಕೊಳ್ಳುತ್ತೆ ಯಾಕಂತಂದರೆ ಕೆ ಪಿ ಸಿ ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಡಿಫ್ರೆಂಟ್ ಇರುತ್ತೆ ಪ್ಲಸ್ ಅವ್ರನ್ನೇನಾದರೂ ನೆಗೆಟಿವ್ ಮಾರ್ಕಿಂಗ್ ಇಟ್ಟರೆ ನೆಗೆಟಿವ್ ಮಾರ್ಕಿಂಗ್ ಇಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಕಟ್ ಆಫ್ ತುಂಬ ಕಡಿಮೆ ನಿಂತ್ಕೊಳ್ಳುತ್ತೆ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ಹೋಗಲ್ಲ ಮೋರ್ ದ್ಯಾನ್ ಟೂ ಫಾರ್ಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಔಟ್ ಆಫ್ ಫೋರ್ ಹಂಡ್ರೆಡ್ಗೆ ಟೂ ಫಾರ್ಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಟೂ ಥರ್ಟಿ ಟು ಟು ಫಾರ್ಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಯಾರು ಕೆ ಎದವ್ರು ಏನಾದರೂ ಎಕ್ಸಾಮ್ ಮಾಡಿದ್ರೆ ಒಂದು ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಡಿಫ್ರೆಂಟ್ ಇರುತ್ತೆ ಕೆ ಪಿ ಎಸ್ ಸಿ ಅವ್ರ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡು ಡಿಫ್ರೆಂಟ್ ಇರುತ್ತೆ ಸೊ ಇಷ್ಟು ಸಿ ಎಫ್ ಎಸ್ಟ್ ಸ್ಕೋರು ಸೊ ಇಷ್ಟು ಏನಿದೆ ಅಲ್ವಾ ಟೋಟಲ್ ಇವತ್ತಿನ ಕ್ಲಾಸ್ನಲ್ಲಿ ಒಂದು ಪಿ ಡಿ ಒ ಪರೀಕ್ಷೆಗೆ ಯಾವ ರೀತಿ ನೀವು ತಯಾರಿಯನ್ನು ಮಾಡಬೇಕು ಅಂತ ಸ್ವಲ್ಪ ಸಿಂಪ್ಲಿಫೈಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಾವು ಮಾಡುವಂಥ ಒಂದು ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ನಿಮಗೆ ಬರುತ್ತೆ ಮತ್ತು ಯಾರಿಗಾದರೂ ಕಮ್ಮಿಂಗ್ ಎಕ್ಸಾಮ್ಸ್ ಪಿ ಸಿ ಪಿ ಎಸ್ ಐ ಮತ್ತು ಪಿ ಡಬ್ಲ್ಯೂ ಡಿ ಹಾಗೆ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ಗಳಿಗೆ ಒಂದು ಪರ್ಸ್ನಲ್ ಗೈಡೆನ್ಸ್ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈ ಝೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಒಂದು ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಗೈಡೆನ್ಸ್ ಸಿಗುತ್ತೆ ಏನಪ್ಪ ಗೈಡೆನ್ಸ್ ಅಂತಂದರೆ ನಿಮಗೆ ಇಂಡಿವಿಜುವಲ್ ಆಗಿ ಟೈಮ್ ಟೇಬಲ್ ಹಾಕ್ಕೊಡೋದು ಏನೂ ಎಕ್ಸಾಮ್ಸ್ ಬಗ್ಗೆ ಐಡಿಯಾ ಇರಲಿಲ್ಲ ಅಂದರೆ ಒಂದು ಐಡಿಯನ್ನು ಕೊಡೋದು ಹಾಗೆ ನಿಮಗೆ ಒಂದು ಟೈಮ್ ಟೇಬಲನ್ನು ಹಾಕ್ಕೊಡೋದು ರಿವಿಷನ್ ಮಾಡಿಸೋದು ಈ ರೀತಿಯಾದಂಥ ಒಂದು ಗೈಡೆನ್ಸ್ ಇರುತ್ತೆ ನೋಟ್ಸು ಮತ್ತು ಗೈಡೆನ್ಸ್ ಫ್ರೀ ಇರಲ್ಲ ಒಂದು ರೀಸನೇಬಲ್ ಅಮೌಂಟಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು